ಸಿದ್ದರಾಮಯ್ಯರೇ, ನನ್ನ ಜೊತೆ ನೀವು ಹಣಕಾಸಿನ ಮಂತ್ರಿ ಆಗಿದ್ದೀರಿ. ಒಂದು ಚೇರ್ಮನ್ ಅನ್ನು ಅಪಾಯಿಂಟ್ ಮಾಡಲಿಲ್ಲ ಒಂದೂವರೆ ವರ್ಷ. ಅವತ್ತು ನಮಗೆ ಜನ ಆಶೀರ್ವಾದ ಮಾಡಿದ್ದು ಕೇವಲ 113 ಸೀಟು. ನಿಮಗೆ 136 ಜನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯರೇ, ನಿಮ್ಮ ಗ್ಯಾರಂಟಿ 5 ಗ್ಯಾರಂಟಿ ನಂಬಿ ಕೊಟ್ಟಿದ್ದಾರೆ. ನಾನು ಅದ್ರ ಬಗ್ಗೆ ಟೀಕೆ ಮಾಡಲ್ಲ, ಆದರೆ 5 ಗ್ಯಾರಂಟಿಯನ್ನು ಜನಗಳಿಗೆ ತಲುಪಿದೆಯೋ ಇಲ್ಲೋ ಅನ್ನೋದು ನೋಡೋದಕ್ಕೆ 5 ಜನ ಮಾಜಿ ಮಂತ್ರಿಗಳನ್ನು ನೀವು ನೇಮಕ ಮಾಡಿದ್ರಿ. ಎಷ್ಟು ತಲುಪಿದೆ, ಎಷ್ಟು ಬಿಟ್ಟಿದೆ, ನಾನು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡಲ್ಲ. ಅಷ್ಟೇ ಅಲ್ಲ, ಜಿಲ್ಲಾ ಮಟ್ಟದಲ್ಲೂ ಈಗ ನೇಮಕ ಮಾಡ್ತೇವೆ. ಈ ಗ್ಯಾರಂಟಿಗಳ ಬಗ್ಗೆ ಪ್ರತಿ ಜಿಲ್ಲೆಯಲ್ಲಿ ಗ್ಯಾರಂಟಿ ಸರಿಯಾದ ತಲೆಕಿದೆಯೋ ಇರೋದನ್ನು ವಿಶ್ಲೇಷಣೆ ಮಾಡಿ ನೇಮಕ ಮಾಡ್ತೀವಿ ಹೇಳಿದ್ದೆ. ನೂರ 136 MLAಗಳಿದ್ದಾರೆ, 20-25 MLCಗಳಿದ್ದಾರೆ, 95 ಜನ ನೇಮಕ ಮಾಡಿದ್ದಾರೆ ಖಾಸಗಿ MLAಗಳು MLCಗಳು. ಅದಲ್ಲದೇ ಕಾರ್ಯಕರ್ತರು ಮುಖಂಡರು ಸರ್ಪಂಚ್ ಇದು ಇವರ ಆಡಳಿತದ ವೈಖರಿ. ಕೇಂದ್ರದಿಂದ ನಮಗೆ ಹಣ ಬರಲಿಲ್ಲ. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯರೇ ನೀವು ಹಣಕಾಸಿನ ಮಂತ್ರಿ, ಕೇವಲ 980 ಕೋಟಿ ಬಡ್ಡಿ ಮನ್ನಾ ಮಾಡ್ತೀನಿ ಅಂದರೆ ಅವಕಾಶ ಕೊಡಲಿಲ್ಲ ಕೇಂದ್ರದಲ್ಲಿ. ಜಾನಪ್ಪನವರು, ನಾನೇನರು, SS ಪಾಟೀಲ್ ರಿಸರ್ವ್ ಬ್ಯಾಂಕ್ ಹತ್ರ ಹೋದ್ರು, ನಬಾರ್ಡ್ ಹತ್ರ ಕೊಡಲಿ. ಯಾಕೆ ಮೋದಿಯವರ ಬಗ್ಗೆ ಮಾತನಾಡ್ತೀರಿ? ನೀವೇನು ಹಣಕಾಸಿನ ಮಂತ್ರಿ ಇದ್ದಾಗ ಅವತ್ತೇನು ನಡೀತು ಅನ್ನೋದು ನಾನು, ನಿಮ್ಮಲ್ಲಿ ಪ್ರಾಮಾಣಿಕತೆ ಇದ್ರೆ ಮಾತನಾಡಿ, ಹೇಳಿ ಸತ್ಯನ. ನಾವು ನಮ್ಮ ದುಡ್ಡಿಂದ ತೀರಿಸ್ತೀವಿ, ನೀವು ಪುಕ್ಕಟ್ಟೆ ಬೇಡ. ನಾವು ಕ್ಲಿಯರ್ ಮಾಡಲಿಕ್ಕೆ ಚುನಾವಣೆಯಲ್ಲಿ ನನ್ನ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ, ಅದಕ್ಕೆ ಅನುಮತಿ ಕೊಡಿ. ಕೊಡಲ್ಲ, ಇವತ್ತು ನೀವು ಬೆಳಗಿದ್ದ ಸಂಜೆವರೆಗೆ ಮೋದಿ ಮೋದಿ ಮೋದಿ, ಏನು ಕೊಡಲಿ, ಏನು ಕೊಡಲಿ, ಏನು ಏನು ಕೊಡಬೇಕು? ಮನಮೋಹನ್ ಸಿಂಗ್ ಏನು ಕೊಟ್ಟಿದ್ದಾರೆ? ಫೈನಾನ್ಸ್ ಕಮಿಷನ್ನ ಒಂದು ತೀರ್ಮಾನ ಬಿಟ್ಟು ಅದರಿಂದ ಏನು ಕೊಟ್ಟಿದ್ದಾರೆ ಹೇಳಿ. ವಾಜಪೇಯಿ ಏನು ಕೊಟ್ಟಿದ್ದಾರೆ ಹೇಳಿ. ಮಾತಾಡಿ, ಸತ್ಯ ಹೇಳಿ. ಬೆಳಗಿನ ದೇಶದವರೆಗೂ
ಮೋದಿ ಏನು ಮೋದಿ ಈ ರಾಷ್ಟ್ರದಲ್ಲಿ ಒಬ್ಬ ಸಮರ್ಥ ನಾಯಕ ಅನ್ನೋದನ್ನು ಇವರು ಯಾರು ಹೇಳಲಿಕ್ಕೆ? ಹೂ ಇಸ್ ದಿಸ್ ಮ್ಯಾನ್? ಇಡೀ ವಿಶ್ವ ಒಪ್ಕೊಂಡಿದೆ, ನಾನಲ್ಲ. ಮಾತನಾಡೋದಕ್ಕೂ ಇತಿಮಿತಿ ಇರಬೇಕು. ಎತ್ತಿನೊಳಗೆ ನನ್ನ ಬಾಕಿ ವಿಷಯ ಇದೆ, ತುಂಬ ಮಾತನಾಡ ಊಟ ಮಾಡೋಣ. ನಾನು ಏನೂ ತಗೊಂಡಿಲ್ಲ, ತಪ್ಪು ತಿಳ್ಕೊಳ್ಬೇಡ. ಮಂಗಳವಾರ ದೇವರದ್ದು ಪ್ರಸಾದ ತೀರ್ಥ ಕೊಟ್ಟು ತಗೊಂಡು ಏನೇನು ಕೊಡ್ಬೇಡ, ನಿಮ್ಮ ಜೊತೆ ಊಟ ಮಾಡಿದೆ. ಎತ್ತಿನೊಳೆ ಯಾರು ಮಂಜೂರು ಮಾಡಿದ್ದು? ಸಿದ್ದರಾಮಯ್ಯ. ಕುಮಾರಸ್ವಾಮಿ ವಿರೋಧ ಮಾಡಿದ್ರು ಅಂತ ನೀವು ಯಾರು ಮುಂದೆ? ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆಗಿದ್ದಾಗ ಈ ಪ್ರಾಜೆಕ್ಟ್ಗೆ ಅನುಮೋದನೆ ಮಾಡಿದ್ದಾರೆ. 8,323 ಕೋಟಿ. ನಿಮ್ಮ ಪಾತ್ರ ಏನು? ಕುಮಾರಸ್ವಾಮಿ ಬಗ್ಗೆ ಮಾತಾಡಲಿಕ್ಕೆ ಹಾಸನದಲ್ಲಿ ಅರ್ಸಿಕೆ ಹೇಳಿ. ಅವ್ರು ಮಾಡಿದ್ದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಅದರ ಕಾಸ್ಟ್ ಎಷ್ಟಾಗಿದೆ? ಇವ್ರ ಕಾಸ್ಟ್ 23,852 ಕೋಟಿ. ಹಾಗಿದ್ರೆ ನೀನು ಅರಸಿಕೆರೆ ಬಂದಿದೆಯಾ? ಇದು ಅರಸಿಕೆರೆಗೆಲ್ಲ ಮಾಡಿದ್ದು. ಕೋಲಾರ ಚಿಕ್ಕಬಳ್ಳಾಪುರ ಅರಸಿಕೆರೆಗೆ ನೀರು ಕೊಡೋದಕ್ಕೆ ನಾನು ಬೇಡ ಅಂತ ಹೇಳೋದು. ಅರಸಿಕೆರೆಗೆ ನೀರು ನಾನು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಹೇಮಾವತಿಯಿಂದ ಡೈರೆಕ್ಟ್ ಆಗಿ ನೀರು ಕೊಟ್ಟಿದ್ದೆ ಅರಸಿಕೆರೆ ಹೇಳಿ. ಹೇಳಿ ಯೋಗ್ಯತೆ ಇದ್ರೆ